ಹಳೆ ಮೈಸೂರಲ್ಲಿ ಇದೀಗ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಜೆಡಿಎಸ್ ಅನ್ನ ಎಸ್ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ ನಾಗಮಂಗಲದಲ್ಲಿ ಶಿವರಾಮೇಗೌಡ್ರನ್ನ ಕಣಕ್ಕಿಳಿಸೋಕ್ಕೆ ಪ್ಲಾನ್ ಮಾಡಿದ್ದು ನಾಗಮಂಗಲದಲ್ಲಿ ಶಿವರಾಮೇಗೌಡರು ಮಂಡ್ಯದಿಂದ ಸ್ವಾಮಿ ಅವ್ರನ್ನ ಕಣಕ್ಕಿಳಿಸಿದ್ರೆ ಈಗ ಇವರಿಬ್ರು ಕೂಡ ಒಂದಾದ್ರೆ ಗೆಲುವು ಸುಲಭ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಶಿವರಾಮೇಗೌಡ ಜೊತೆ ಡಿ ಕೆ ಶಿ ಚೆಲ್ಲುರಾಯಸ್ವಾಮಿ ಕೂಡ ಮಾತುಕತೆ ನಡೆಸಿದ್ದಾರೆ ಆಗ್ತದೆ ನಿನ್ನೆ ಡಿಕೆಶಿ ಜೊತೆ ನಡೆಸಿದ್ದಾರೆ ಮಾತುಕತೆಯನ್ನು ಈಗಾಗಲೇ ಶಿವರಾಮೇಗೌಡರು ಮತ್ತೊಂದು ಕಡೆ ಶಿವರಾಮೇಗೌಡ ಸ್ವಾಮಿ ಅವರ ಮಾತುಕತೆ ಕೂಡ ವೈರಲ್ ಆಗಿದೆ ಇವರಿಬ್ರು ಒಟ್ಟಾಗಿ ಹೋದ್ರೆ ಹಳೆ ಮೈಸೂರು ಭಾಗ ಈಸಿಯಾಗಿ ಕಾಂಗ್ರೆಸ್ ತೆಕ್ಕೆಗೆ ಹೋಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಗುಡ್ ಮಾರ್ನಿಂಗ್ ಸರ್ ಹಲೋ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಬೆಂಗಳೂರಲ್ಲಿ ಚಾಮರಾಜನಗರ ಅಧ್ಯಕ್ಷರು ಏನ ಕಳಿಸಿದ್ರು ಇಲ್ಲಿ ಬಂದು ಈಗ ರಾಹುಲ್ ಗಾಂಧಿ ಅವ್ರ ಪಾದಯಾತ್ರೆಗೆ ಒಂದ್ ಟೀಮ್ ಬರ್ತಾ ಇದಾರೆ ಅವ್ರ ಜೊತೆ ಮೈಸೂರು ಬಾರ್ಡರ್ ಇಂದ ನಮ್ಮ ತುಮಕೂರು ಸ್ಟಾರ್ಟ್ ಆಗೋವರೆಗೂ ಚುಂಚಿಗಿರಿ ವರ್ಗೂ ಪಾರ್ಟಿ ವರ್ಕ್ ಪಾರ್ಟಿ ವರ್ಕ್ ಸರ್ ಅದ್ರಲ್ಲಿ ನೀವೆಲ್ಲ ಚಾಚ್ಯಪ್ದಲ್ಲೇ ಮಾಡುವಂತ ಅನಿವಾರ್ಯ ಅಲ್ವಾ ಸರ್ ಡ್ರೈವಿಂಗ್ ಮಾಡದೆ ಕಾಂಗ್ರೆಸ್ ಅನುಭವ ನಿಮ್ಗೆ ಗೊತ್ತಿದೆ ಹಾ ಅಂದೆಟ್ ಅದೇ ಇವತ್ತು ಇಲ್ಲಿದ್ದೀನಿ ಅಲ್ಲಿ ಇದ್ದಿವಸ ನೀವು ಇದ್ದಿವರ್ಕಣ ಹೇಳ್ತೀನಿ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ ರೋಹಿತ್ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಸ್ಟ್ರಾಟಜಿಗಳು ಮತ್ತು ಒಗ್ಗಟ್ಟು ಪ್ರದರ್ಶನ ಇವೆಲ್ಲವೂ ಕೂಡ ಬಹಳ ಅನಿವಾರ್ಯ ಆಗುತ್ತೆ ಮತ್ತು ಸಹಾಯ ಕೂಡ ಆಗುತ್ತೆ ಹೇಗಿದಾಗ ಹಳೆ ಮೈಸೂರು ಭಾಗದಲ್ಲಿ ಇವರಿಬ್ಬರ ಜುಗಲ್ ಬಂದು ಕಾಂಗ್ರೆಸ್ ಯಾವ ರೀತಿಯಾಗಿ ವರವಾಗ್ಬೋದು ಆ ಖಂಡಿತವಿದ್ಯಾ ಹಳೆ ಮೈಸೂರು ಭಾಗ ಅನ್ನೋದಕ್ಕಿಂತಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಸಾಕಷ್ಟು ಫೈಟ್ ಇರುವಂಥದ್ದು ಸದ್ಯ ಏಳು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರದಲ್ಲಿ ಜೆಡಿಎಸ್ ಕೂಡ ಗೆದ್ದಿರುವಂಥದ್ದು ಈ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆಯಲ್ಲಿ ಏಳು ಕ್ಷೇತ್ರಗಳಿಗೆ ಏಳು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನೂ ಕೂಡ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಒಂದು ಆಪರೇಷನ್ ಮಾಡೋಕ್ಕೆ ಕೂಡ ಕಾಂಗ್ರೆಸ್ ಮುಂದಾಗಿರುವಂಥದ್ದು ಈಗಾಗಲೇ ಎಸ್ನಿಂದ ಉಚ್ಚಾಟನೆಗೊಂಡಂತಹ ಎಲ್ಲರ್ ಶಿವರಾಮೇಗೌಡರು ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಹಿಡಿತೀನಿ ಅಂತೇಳಿ ಕೂಡ ಕಟ್ಟಿ ಏನು ಕ್ಷೇತ್ರಾದ್ಯಂತ ಓಡಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಗಮಂಗಲದಲ್ಲಿ ನಿಲ್ಲಿಸಿದ್ರೆ ಚಲೂರಾಯಸ್ವಾಮಿ ಅವ್ರನ್ನ ಮಂಡ್ಯದಲ್ಲಿ ತಂದು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಲ್ಲೂ ಕೂಡ ಒಂದಷ್ಟು ಸ್ಟ್ರಾಟರ್ಜಿಗಳು ಕೂಡ ಆಗ್ತಾ ಇರುವಂಥದ್ದು ಒಂದು ವೇಳೆ ಈ ಸ್ಟ್ರಾಟರ್ಜಿ ಸಕ್ಸಸ್ಫುಲ್ ಆಗಾದ್ರೆ ನಾಗಮಂಗಲ ಕ್ಷೇತ್ರದಿಂದ ಏನು ಇವರು ನಾಗಮಂಗಲ ಕ್ಷೇತ್ರದಿಂದ ಎಲ್ಲ ಶಿವರಾಮೇಗೌಡರು ಮತ್ತೆ ಮಂಡ್ಯದಿಂದ ಅಂದರೆ ಇವರು ಕೂಡ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರೋದ್ರಿಂದಾಗಿ ಈ ಒಂದು ಸ್ಟ್ರಾಟರ್ಜಿಯನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮಂಡ್ಯ ಜಿಲ್ಲೆಯ ಮದ್ದೂರು ಕ್ಷೇತ್ರವು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರೆತಂದು ಅಲ್ಲೂ ಕೂಡ ಕಾಂಗ್ರೆಸ್ ಒಂದು ಸುಲಭವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಲೂ ಕೂಡ ಇಲ್ಲ ನಾಯಕರು ಇರುವಂತದ್ದು ಆ ನಿಟ್ಟಿನಲ್ಲಿ ಗುರುಚರಣ್ ಸೇರಿದಂತೆ ಇತರ ಒಂದು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಕೂಡ ನಿನ್ನೆ ಅವರ ಬಳಿ ಹೋಗಿ ಏನು ನೀವು ಮದ್ದೂರಿಂದ ಸ್ಪರ್ಧೆ ಮಾಡಬೇಕು ಅಂತಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕೇಳ್ಕೊಂಡಿದ್ದಾರೆ ಅದಕ್ಕೆ ಸಕಾರಾತ್ಮಕವಾಗಿ ಕೆ ಶಿವಕುಮಾರ್ ಅವರು ಇನ್ನೊಂದು ಮೂರು ದಿನ ನಾನು ಕಾಲಾವಕಾಶ ಕೊಡಿ ಯೋಚನೆ ಮಾಡಿ ಅಂತ ಯೋಚನೆ ಮಾಡಿ ಹೇಳ್ತೀನಿ ಅಂತಲೂ ಕೂಡ ಹೇಳಿರುವಂತದ್ದು ಒಟ್ಟಾರೆ ಹೇಳಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ನ ಮಣಿಸುವ ದೃಷ್ಟಿಯಿಂದಾಗಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ನಾಗಮಂಗಲ ಕ್ಷೇತ್ರದ ಏನು ಶಿವರಾಮೇಗೌಡರನ್ನ ಕರೆತಿದ್ರೆ ಮತ್ತೊಂದು ಕಡೆ ಮದ್ದೂರು ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ರೇ ಅನ್ನೋದು ಕೂಡ ಚಿಂತನೆಗಳಿಗೂ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗೆ